ಗಣೇಶ ಚತುರ್ಥಿ ಪ್ರಯುಕ್ತ ಕಡಲೆ ಪ್ರಿಯ ಗಣೇಶನಿಗೆ ಇವತ್ತು ನಾನು ಕಡಲೆಕಾಳು ಉಸ್ಲಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಗಣೇಶನಿಗೆ ನೈವೇದ್ಯಕ್ಕೆ ಈ ರೆಸಿಪಿನ ಮಾಡ್ತಾರೆ, ಹಾಗಾಗಿ ನಾನಿವತ್ತು ಕಡಲೆಕಾಳು ಉಸ್ಲಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಮೊದಲನೇದಾಗಿ ಒಂದು ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಕೊಂಡು ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಕಡಲೆಕಾಳು 1 ಕಪ್ಪು ಒಂದು 8 to 9 ಅವರ್ಸು ನೆನೆಸಿರ್ಬೇಕು. ನೀವು ಬೆಳಗ್ಗೆ ಮಾಡ್ತೀರಾ ಅನ್ನೋದಾದರೆ ಓವರ್ ನೈಟ್ ನೆನೆಸ್ಕೊಳ್ಳಿ, ಅಥವಾ ನೈಟ್ ಮಾಡ್ತೀರಾ ಅಂತ ಅಂದರೆ ಬೆಳಗ್ಗೆ ಎದ್ದೇ ನೆನೆಸ್ಕೊಳ್ಳಿ. ನೆನೆಯೋಕೆ ಹಾಕ್ಬಿಟ್ರೆ ಸಂಜೆ ಅಷ್ಟರೊಳಗೆ ನೀಟಾಗಿ ನೆಂದಿರುತ್ತೆ. ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಕಡಲೆಕಾಳು ಚೆನ್ನಾಗಿ ಬೇಯುತ್ತೆ. 2 ವಿಷಲ್ ಕೂಗಿಸ್ಕೊಂಡ್ಮೇಲೆ ನೀವೊಂದು ಕಾಳನ್ನ ಈ ರೀತಿ ತೊಗೊಂಡು ಪ್ರೆಸ್ ಮಾಡಿ ನೋಡಿದ್ರೆ ಕಡಲೆಕಾಳು ಬೆಂದಿದೆಯಾ ಇಲ್ವಾ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೀರಿಂದ. ಸ್ಟೌವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಟೀಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು 1/2 ಟೀಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸಿಡಿಯೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದುದ್ದವಾಗಿ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಕೆಲವರು ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಎಲ್ಲ ಸೇರಿಸ್ಕೊಂಡು ರುಬ್ಬಿ ಹಾಕ್ಕೊಳ್ತಾರೆ, ತುಂಬ ಸ್ಪೈಸಿಯಾಗಿ ಇಷ್ಟಪಡ್ತೀರಾ ಅಂದರೆ ಆ ರೀತಿ ಮಾಡ್ಕೊಳ್ಳಿ. ಖಾರ ಬೇಡ ಅಂತ ಅಂದರೆ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಕೊಳ್ಬೋದು. ಇವಾಗ ಕಡಲೆಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/2 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಕಡಲೆಕಾಳನ್ನು ನೆನೆಸಿಟ್ಕೊಬಿಟ್ರೆ ಕ್ವಿಕ್ಕಾಗಿ ಆಗೋಗುತ್ತೆ, ಒಂದು 3 ನಿಮಿಷ ಆದರೆ ಸಾಕು ಇದು ಮಾಡ್ಕೊಳ್ಳಿಕ್ಕೆ. ಹಾಗೆ ನಾನು ಒಂದು 2 ಟೇಬಲ್ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ, ಫ್ರೆಶ್ ಆಗಿರೋ ಅಂಥ ತೆಂಗಿನಕಾಯಿ ತುರಿ. ಹಾಗೆ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಆದರೆ ಸಾಕು, ನಮ್ಮ ಕಡಲೆಕಾಳು ಉಸ್ಲಿ ರೆಡಿ ಆಗುತ್ತೆ. ಈ ಸರಿ ಗಣೇಶ ಚತುರ್ಥಿಗೆ ಖಂಡಿತವಾಗಲೂ ಈ ನೈವೇದ್ಯನ ಮಾಡಿ ನನಗೆ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ಉಪಯೋಗ ಆಗುತ್ತೋ ಅವ್ರಿಗೆಲ್ಲ ಶೇರ್ ಮಾಡಿ. ಹಬ್ಬಕ್ಕೆ ಮಾತ್ರ ಮಾಡಬೇಕು ಅಂತ ಏನಿಲ್ಲ, ಡೈಲಿ ಊಟಕ್ಕೆ ನೀವು ಸೈಡ್ ಡಿಶ್ಶಾಗಿ ಕೂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.